ನ್ಯೂಸ್ ನಲ್ಲಿ ಮೊದಲನೇದಾಗಿ ಕಾವೇರಿ ನೀರು ತಮಿಳುನಾಡಿಗೆ ಬಿಡುವುದನ್ನ ವಿರೋಧಿಸಿ ನಡೆಯುತ್ತಿರುವ ಹೋರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಾಳೆ ಕಾವೇರಿ ಹೋರಾಟಗಾರರು ಜಲರಕ್ಷಣಾ ಸಮಿತಿ ಬೆಂಗಳೂರು ಬಂದ್ಗೆ ಕರೆ ನೀಡಿದೆ. ನಾಳೆ ಬೆಂಗಳೂರು ಬಂದ್ ನಡೆಯುತ್ತಿರುವಾಗ ಇದೇ ಶುಕ್ರವಾರ ಕರ್ನಾಟಕ ಬಂದ್ ನಡೆಯುತ್ತಾ ಅನ್ನೋ ಗೊಂದಲವಿತ್ತು. ಇದೀಗ ಕನ್ನಡ ಪರ ಒಕ್ಕೂಟ ಅಧಿಕೃತವಾಗಿ ಘೋಷಣೆ ಮಾಡಿದ್ದು ಸೆಪ್ಟೆಂಬರ್ 29 ಅಂದ್ರೆ ಇದೇ ಶುಕ್ರವಾರ ಕರ್ನಾಟಕ ಬಂದ್ ನಡೆಸಲು ತೀರ್ಮಾನ ಮಾಡಲಾಗಿದೆ. ಕರ್ನಾಟಕ ಬಂದ್ಗೆ ಕರೆ ನೀಡಿದ ಹಿನ್ನೆಲೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ವಿವರಣೆಯನ್ನು ನೀಡಿದರು. ಇತಿಹಾಸದಲ್ಲಿ ಬಂದ್ಗೆ ಕರೆ ಕೊಟ್ಟಿರುವುದು ಕನ್ನಡ ಪರ ಒಕ್ಕೂಟ. ಇಡೀ ಕರ್ನಾಟಕದ ಉದ್ದಗಲಕ್ಕೂ ಗೊತ್ತಿರುವುದು ಕನ್ನಡ ಒಕ್ಕೂಟ ಕರೆ ನೀಡುವಂತೆ ಬಂದ್ ಮಾತ್ರ. ವಾಟಾಳ್ ನಾಗರಾಜ್ ಬಂದ್ ಕರೆ ಕೊಡಬಹುದು ಅಂತ ಆಲೋಚಿಸಿ ಮೊದಲೇ ನಾಳಿನ ಬಂದ್ ಕರೆ ಕೊಟ್ಟಿದ್ದಾರೆ. ನಾವು ರಾಜಕೀಯ ಮಾಡಿದರೆ ಯಾವತ್ತೂ ಸಿಎಂ ಆಗ್ತಿದೆ. ಬೆಂಗಳೂರು ಬಂದ್, ಕರ್ನಾಟಕ ಬಂದ್, ರಾಮನಗರ ಬಂದ್, ಹೀಗಾದರೆ ಏನು? ರೈತರು ರಾಜ್ಯಾದ್ಯಂತ ಇದ್ದಾರೆ. ಹಾಗಾಗಿ ನಾವು ಅಖಂಡ ಕರ್ನಾಟಕ ಬಂದ್ ಕರೆದಿರೋದಾಗಿ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಅಖಂಡ ಕರ್ನಾಟಕ ಬಂದ್ ಕರೆ ಕೊಟ್ಟಿರೋದು ಯಾವುದೋ ರಾಜಕೀಯ ಕಾರಣಕ್ಕಲ್ಲ, ಹುಡುಗಾಟಿಕೆಗಾಗಿ ಬಂದ್ ಕರೆ ಕೊಟ್ಟಿಲ್ಲ. ಕನ್ನಡಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದೇವೆ. ನಾಳೆ ನಡೆಯುವ ಬೆಂಗಳೂರು ಬಂದ್ ಬಗ್ಗೆ ನಾವು ಏನು ಹೇಳೋದೇ ಒಂದೇ, ಸೆಪ್ಟೆಂಬರ್ 28ಕ್ಕೆ ಬಂದ್ ಮಾತಾಡೋಣ ಅಂತ ಕೇಳ್ಕೊಂಡ್ವಿ. ಆದರೆ ಅವ್ರು ಒಪ್ಪಲಿಲ್ಲ, ನಾವು ಬಂದಿದ್ದೇವೆ, ನೀವೇನಾದರೂ ಮಾಡಿಕೊಳ್ಳಿ ಅಂತಾರೆ. ಇದು ಕೇಳೋ ರೀತಿನಾ? ನಮಗೂ ಬೇಡ ನಿಮಗೂ ಬೇಡ, 28ಕ್ಕೆ ಮಾಡೋಣ ಆದರೂ ಕೇಳಲಿಲ್ಲ. ಬಟ್ ಸೆಪ್ಟೆಂಬರ್ 29ಕ್ಕೆ ಕರ್ನಾಟಕ ಬಂದ್ ನಾವು ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಬೆಂಗಳೂರು ಬಂದ್ ಆಗಬೇಕು ಅಂದರೆ ವಾಟಾಳ್ ನಾಗರಾಜ್ ಪ್ರತಿ ಸಂಘಟನೆಯ ಮನವೊಲಿಕೆ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೋರ್ಟಲ್ಲಿದ್ದು ಜೈಲಲ್ಲಿದ್ದವರು ವಾಟಾಳ್ ನಾಗರಾಜ್. ಆದರೆ ಆಮ್ ಆದ್ಮಿ ಪಕ್ಷದವರು ಬಂದ್ ಕರಲೇಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಅಲ್ಲೂ ಒಂಚೂರು ಗೊಂದಲ. ಆಮ್ ಆದ್ಮಿ ಪಕ್ಷದವರು ಬೆಂಗಳೂರು ಬಂದ್ ಮಾಡಬೇಕು ಅಂತ ಒಂದು ಸಂಘಟನೆಗಳ ಜೊತೆ, ಮತ್ತೊಂದು ಕಡೆ ಶುಕ್ರವಾರ ಕರ್ನಾಟಕ ಬಂದ್. ಬಟ್ ನಾಡು ನುಡಿ ಜಲ ವಿಚಾರ, ಭಾಷೆ ವಿಚಾರ ಬಂದಾಗ ಕನ್ನಡ ಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರು ಯಾವಾಗಲೂ ಮುಂದಿರ್ತಾರೆ. ಇದೀಗ ನಾಳೆ ಮಂಗಳವಾರ ಬೆಂಗಳೂರು ಬಂದ್, ಶುಕ್ರವಾರ ಕರ್ನಾಟಕ ಬಂದ್, ವಾಟಾಳ್ ನಾಗರಾಜ್ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಇವತ್ತು ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಕರೆ ಕೊಡಬಹುದು, ಅವರಿಗಿಂತ ಮುಂಚೆ ನಾವು ಬಂದ್ ಅಂದ್ಬಿಟ್ರೆ ಅವರು ಅಪಾಯ ಸಿಕ್ಕಾಕ್ಬಿಡ್ತಾರೆ ಅಂತ ಹೇಳಿ ತಕ್ಷಣ ಇಷ್ಟ ಮಾತಿಲ್ಲ ಕತೆ ಇಲ್ಲ, ನಾವು ಬಂದ್ ಕೊಡ್ತೀವಿ, ಬಂದ್ ಮಾಡೋಣ, ಯಾವತ್ತು ಬಂದ್ ಮಾಡೋಣ, ಏನು ನೀವು ಯಾವತ್ತು ಮಾಡ್ತೀರಿ ಅಂತಾರು ಹೇಳಬೇಕು. ಇಲ್ಲ ನಾವು ಹೊಸದಾಗಿ ಬಂದ್ ಮಾಡೋಕ್ಕೆ ಬೆಂಗಳೂರಲ್ಲಿ ಅಂಗಡಿ ತೆಗೆದಿದ್ದೀವಿ, ನಮ್ಮ ವ್ಯಾಪಾರಕ್ಕೆ ಬನ್ನಿ ಅಂತಾರು ಹೇಳಬೇಕು. ಯಾವುದೂ ಇಲ್ಲ, ಸಡನ್ ಆಗಿ 26 ಬೆಂಗಳೂರು ಬಂದ್ ಮುಗಿದೇ. ಯಾರು ಯಾರು ನೀವು? ನಿಮ್ಮನ್ನು ನಾನು ಯಾರು ಬೇಕಾದ್ರೂ ಬಂದು ಕೊಡ್ಬೋದು, ಆದರೆ ಪರಿಸ್ಥಿತಿ ಇವತ್ತು ಏನಿವತ್ತು? ನಾವು ಸರಸಾಡ್ಬೇಕಾ ಬಂದನ ಜೊತೆಯಲ್ಲಿ, ಅಥವಾ ನಾವು ಯಾವ ರಾಜಕೀಯ ಮಾಡಬೇಕಿಲ್ಲಿ? ರಾಜಕೀಯ ಮಾಡಬೇಕಿಲ್ಲಿ ರಾಜಕೀಯದ ಪ್ರಶ್ನೆ ಇಲ್ಲ. ನಾನು ಜೀವನದಲ್ಲಿ ರಾಜಕೀಯ ಮಾಡಿದ್ರೆ ನಾನು ಎಂದೋ ಚೀಫ್ ಮಿನಿಸ್ಟರ್ ಆಗ್ತಿದ್ದೆ. ನಾನು ರಾಜಕೀಯ ಮಾಡಿದೆ, ಕನ್ನಡ ಈ ನಾಡಿಗಾಗಿ ನಾನು ಇಡೀ ಜೀವನವನ್ನೇ ಅರ್ಪಣೆ ಮಾಡಿರ್ತಕ್ಕಂಥ ಇದು ಸತ್ಯ. ಸತ್ಯ ನಿಮ್ಗೆ ಹೇಳೋದಾದ್ರೆ ಇವತ್ತು ಎಂಥ ದುಃಖದ ದಿನ ನನಗೆ ಅಂತ ಹೇಳಿದ್ರೆ, ನನ್ನ ನಾದಿನಿಯ ಗಂಡ ಮೈಸೂರಿನಲ್ಲಿ ತೀರ್ಕೊಂಡಿದ್ದಾರೆ. ನಾನು ಬೆಳಗ್ಗೆಯಿಂದ ಅವರು ಫೋನ್ ಮಾಡ್ತಾ ಇದ್ದಾರೆ, ಒಂದು ಕಡೆ ಅದು, ಮತ್ತೊಂದು ಕಡೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾಡು ನುಡಿ ಕನ್ನಡ ಕರ್ನಾಟಕ, ನಾನು 2 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿ ಅವರಿಗೆ ಮೆಸೇಜ್ ಕಳಿಸಿ ಇವತ್ತು ಈ ಸಭೆ ಬಹಳ ಪ್ರಾಮುಖ್ಯವಾದಂಥ ಸಭೆ.